ಈ ಪಾತ್ರಕ್ಕೆ ಈ ಪಾತ್ರಕ್ಕೆ ಏನಂದರೆ ಇಮೇಜ್ ಇರಬಾರ್ದಾಗಿತ್ತು ಆಲ್ರೆಡಿ ಅಂದರೆ ಸ್ಕ್ರೀನಿಗೆ ಬಂದಿರಬಾರ್ದಾಗಿತ್ತು ಅದೇ ಕ್ಯಾರೆಕ್ಟ್ರೇ ಫ್ರೆಶ್ ಅಂದರೆ ಬಿಗ್ ಸ್ಕ್ರೀನಿಗೆ ಫಸ್ಟ್ ಟೈಮ್ ಆಗಿರಬೇಕಾಗಿತ್ತು ಅನ್ನೋದು ಒಂದು ಪಾಯಿಂಟ್ ಇತ್ತು ಇಲ್ಲ ಆಮೇಲೆ ಸೂತ್ರಧಾರಿಗೂ ಕಮಿಟ್ಮೆಂಟ್ ಕೊಟ್ಟಿದ್ದೆ ಫಸ್ಟು ಒನ್ ಬೈ ಒನ್ ಓ ಆಗೋಣ ಮೀನ್ ಒಂದು ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ನೆಕ್ಸ್ಟ್ ಸಿನಿಮಾಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇವ್ರು ಬಂದು ಕತೆ ಹೇಳಿದ ತಕ್ಷಣ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ಬಿಡ್ತು ನನಗೆ ಅದು ತುಂಬ ಕಷ್ಟಕರ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಎನಿ ಸಿನಿಮಾ ನೀವು ಲಾಸ್ಟ್ ಇಪ್ಪತ್ತು ನಿಮಿಷ ಇದೆಯಲ್ಲ ಸಿನ್ಮಾದಲ್ಲಿ ಆ ಸಿನಿಮಾ ಗೆಲ್ಲಕ್ಕೂ ಅದೇ ಕಾರಣ ಆಗುತ್ತೆ ಸಿನಿಮಾ ಸೋಲಕ್ಕೂ ಅದೇ ಕಾರಣ ಆಗುತ್ತೆ ಕೊನೆ ಇಪ್ಪತ್ತು ನಿಮಿಷ ಪಾಯಿಂಟ್ ನಂಬರ್ ಏನಂದರೆ ಮೊದಲನೇದು ರೆಗ್ಯುಲರ್ ಹೀರೋ ಥರ ಯಾವುದೇ ಹೊಸ ಹೀರೋನ ಲಾಂಚ್ ಮಾಡಬಾರ್ದು ಒಂದು ಮನೆಗೆ ಮೇಜರ್ ಪಾಯಿಂಟ್ ಬಿಕಾಸ್ ಆಫ್ ವರ್ಕೌಟ್ ಆಗಲ್ಲ ಸೊ ನನಗೇನದು ವೆರಿ ನಾರ್ ನಾರ್ಮಲ್ ಆಗೋದೆ ಹೇಳ್ತೀನಿ ಅಷ್ಟೇ ನಾನು ಏನು ಅಂದ್ಕೊಂಡು ಒಂದು ಪ್ರಿಪೇರ್ ಆಗಿರ್ತೀನಿ ನಾನು ನನಗೆ ಎನಿಥಿಂಗ್ ನನಗೆ ಯಾರನ್ನು ಕೊಟ್ಟರು ಆ್ಯಕ್ಟ್ ಮಾಡ್ತಾರೆ ಇವತ್ತಿನವರೆಗೂ ನನಗೆ ಗುಡ್ ಆ್ಯಕ್ಟರು ಬ್ಯಾಡ್ ಆ್ಯಕ್ಟ್ರ್ ಅಂತ ನನಗೆ ಗೊತ್ತಿಲ್ಲ ಸರ್ ಅಡಿಕ್ಷನ್ ಮಾಡಿಬಿಟ್ಟಿದ್ದಾರೆ ಯಾವ ರೀತಿ ಇವಾಗ ಸ್ಮೋಕಿಂಗ್ ಅಡಿಕ್ಷನು ಡ್ರಿಂಕಿಂಗ್ ಅಡಿಕ್ಷನ್ ಅಂತ ಹೇಳ್ತಾರೆ ಹಾಗೆ ಸೋಷಿಯಲ್ ಮೀಡಿಯಾನು ಒಂದು ಅಡಿಕ್ಷನ್ ಅದನ್ನು ಯಾರು ತುಂಬ ಸೀರಿಯಸ್ ಆಗಿ ಅನ್ನೂ ಕನ್ಸಿಡರ್ ಮಾಡ್ತಾ ಇಲ್ಲ ರೆಡಿಯಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನೇ ಒಂದು ಒಳ್ಳೆ ಸಿನಿಮಾ ರೆಡಿಯಾಗಿದೆ ಅಡಿಕ್ಷನಿಂದ ಹೊರಗಡೆ ಬಂದು ಜನ ಸ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳ ನಮಸ್ಕಾರ ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಕಾಸ್ ಎರಡು ಪ್ರತಿಭಾವಂತ ವ್ಯಕ್ತಿಗಳ ಜೊತೆ ಮಾತಾಡ್ತೀನಿ ಒಂದು ದರ್ ಇಸ್ ನೋ ಡೌಟ್ ನಮ್ಮ ಕನ್ನಡದ ಹೆಮ್ಮೆಯ ಮ್ಯೂಸಿಕ್ ಡೈರೆಕ್ಟರು ಮತ್ತು ಗಾಯಕರು ಇತ್ತೀಚೆಗೆ ಆ್ಯಕ್ಟಿಂಗ್ ಮೂಲಕ ತಮ್ಮನ್ನು ತಾವು ಇಂಡಸ್ಟ್ರಿಗೆ ತೊಡಿಸೋಣಂಥ ರೀತಿ ತುಂಬ ಅದ್ಭುತ ಚಂದನ್ ಶೆಟ್ಟಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರುಣ್ ಅಮುಕ್ತ ನನ್ನ ಬೆಸ್ಟ್ ಫ್ರೆಂಡು ಮೇಲಾಗಿ ಗುರು ಏನಾರು ಮಾಡ್ಬೇಕು ಗುರು ಏನಾದ್ರು ಮಾಡ್ಬೇಕು ಗುರು ಕೀಪ್ ಆನ್ ಎಸ್ ಆ ಮಾಡುವ ಕೆಲಸಕ್ಕೆ ಕೈ ಹಾಕಿ ಏನಾದ್ರು ಒಂದು ಸಾಧನೆಯ ಕೆಲಸವನ್ನು ಮಾಡ್ತಿರ್ತಾನೆ ಅರುಣ್ ಅಮುಕ್ತ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಡಿಯಾಂಕು ಪಿಂಕ್ ಪಿಂಕ್ ಚೆನ್ನಾಗಿದೆ ನಿಮ್ಮ ಫುಲ್ ಸರ್ ಅಂದರೆ ಒಂದು ಸಿನಿಮಾದ ಆ ಪ್ರೊಸೆಸ್ ಶುರು ಆದ ಆದಷ್ಟೇ ನಾನು ಈ ಈ ಕ್ವಶನ್ ನಿಮಗಿಂತಲೂ ಮುಂಚೆ ಅರುಣಗೆ ಶಿಫ್ಟ್ ಮಾಡಿಬಿಡ್ತೀನಿ ಯಾಕೆ ಚಂದನ್ ಶೆಟ್ಟಿ ವೈ ಚಂದನ್ ಶೆಟ್ಟಿ ಅಂತ ತುಂಬ ಜನ ಕೇಳ್ತಿದ್ದಾರೆ ತರಿಸ್ಕೊಳ್ಬೇಕು ಏನಕ್ಕೆ ಅಂದರೆ ಅವರು ಸಿನಿಮಾ ಮಾಡ್ರಲ್ಲ ಅದಕ್ಕೆ ಅಲ್ಲ ಇನ್ನೊಂದು ಆ ಪಾತ್ರಕ್ಕೆ ಚಂದನ್ ಶೆಟ್ಟಿನೇ ಯಾಕೆ ಅಂತ ಅಂತ ತಮಾಷೆಗಾಗಿ ಮೊದಲನೇದೇನು ಅಂತ ಹೇಳಿದ್ರೆ ನನಗೆ ಈ ಪಾತ್ರಕ್ಕೆ ಈ ಪಾತ್ರಕ್ಕೆ ಏನಂದರೆ ಇಮೇಜ್ ಇರಬಾರ್ದಾಗಿತ್ತು ಆಲ್ರೆಡಿ ಅಂದರೆ ಸ್ಕ್ರೀನಿಗೆ ಬಂದಿರಬಾರ್ದಾಗಿತ್ತು ಅದೇ ಕ್ಯಾರೆಕ್ಟ್ರೇ ಫ್ರೆಶ್ ಅಂದರೆ ಬಿಗ್ ಸ್ಕ್ರೀನಿಗೆ ಫಸ್ಟ್ ಟೈಮ್ ಆಗಿರಬೇಕಾಗಿತ್ತು ಅನ್ನೋದು ಒಂದು ಪಾಯಿಂಟ್ ಇತ್ತು ಇಲ್ಲ ಮಾಡಿದ್ರೂ ತುಂಬ ಎಸ್ಟಾಬ್ಲಿಷ್ಮೆಂಟ್ ಆಗಿರಬಾರ್ದಾಗಿತ್ತು ಈ ಎರಡು ಪಾಯಿಂಟೇ ಮೇಜರ್ ಪಾಯಿಂಟು ಹಾಗಾಗಿ ಅವ್ರ ಹತ್ರ ಹೋಗೋದಕ್ಕೆ ಅದು ಮೇಜರ್ ಪಾಯಿಂಟ್ ಸರ್ ಜೊತೆಗೆ ಯೂಶ್ವಲಿ ಕಂಟೆಂಟ್ ಇಟ್ಕೊಂಡು ಮಾಡೋಂಥ ಸಿನಿಮಾಗಳು ಬೇರೆ ಅದನ್ನು ಕಮರ್ಷಿಯಲ್ ಫಾರ್ಮೆಟಿಗೆ ಅದನ್ನು ಒಂದಷ್ಟು ತಿರುಚಿ ಸಿನಿಮಾಗಳನ್ನ ಮಾಡೋದು ಬೇರೆ ಬಟ್ ಯಾವಾಗ ವಿದ್ಯಾರ್ಥಿ ವಿದ್ಯಾರ್ಥಿನ ಕಂಟೆಂಟ್ ನೋಡಿದಾಗ ಗುರು ಇದು ಯೂತ್ಸ್ರಿ ಇಟ್ಕೊಂಡು ಮಾಡಿದ್ರು ಸಹ ಪ್ರಸ್ತುತ ಕಾಲಘಟ್ಟದ ಒಂದಷ್ಟು ವಿಷಯನ ಎತ್ತಿ ಹಿಡಿತಾ ಇದೆ ಅಂತ ಜನ ಮಾತಾಡ್ತಿದ್ದಾರೆ ಸ್ಪೆಷಲಿ ನಿಮ್ಮದು ಒಂದೆರಡು ಮೂರು ಶಾಟಲ್ಲಿ ಗುರು ಏನೋ ಒಂದು ಕನ್ವಿಕ್ಷನ್ ಕೊಡ್ತಾನೆ ಚಂದನ್ ಶೆಟ್ಟಿ ಅಂತ ಮಾತಾಡ್ತಾರೆ ಇದು ಹೇಗೆ ಕನ್ವೆ ಆಗುತ್ತೆ ಜನಗಳಿಗೆ ಅಂತ ಒಂದು ಪಾತ್ರ ನಿಮ್ಮ ಪಾತ್ರ ನನ್ನ ಪಾತ್ರ ಆ್ಯಕ್ಚುಲಿ ಈ ಕತೆ ಕೇಳಬೇಕಾದ್ರೆ ನಾನು ಏನಕ್ಕೆ ಒಪ್ಕೊಂಡು ನನಗೆ ಆ್ಯಕ್ಚುಲಿ ಮೈಂಡ್ ಇರಲಿಲ್ಲ ನಾನು ಮಾಡಬೇಕು ಅಂತ ಬಿಕಾಸ್ ಆಲ್ರೆಡಿ ಎಲ್ಲರೂ ಕಾಲಿಳಿತ ಕಾಲ ಶೂಟಿಂಗ್ ನಡೀತಾ ಇತ್ತು ಆಮೇಲೆ ಸೂತ್ರಧಾರಿಗೂ ಕಮಿಟ್ಮೆಂಟ್ ಕೊಟ್ಟಿದ್ದೆ ಫಸ್ಟು ಒನ್ ಬೈ ಒನ್ ಓ ಆಗೋಣ ಒಂದು ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ನೆಕ್ಸ್ಟ್ ಸಿನಿಮಾಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇವ್ರು ಬಂದು ಕತೆ ಹೇಳಿದ ತಕ್ಷಣ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ಬಿಡ್ತು ನನಗೆ ಬಿಡಬಾರ್ದು ಈ ಕಥೆನ ಈ ಕ್ಯಾರೆಕ್ಟ್ರು ಮಾಡಲೇಬೇಕು ನಾನು ಅಂತ ಬಿಕಾಸ್ ಒಂಥರ ಸೋಷಿಯಲ್ ಮೆಸೇಜ್ ಓರಿಯೆಂಟೆಡ್ ಅಂದರೆ ನನ್ನ ಕ್ಯಾರೆಕ್ಟ್ರು ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಲಾಸ್ಟಿಗೆ ಒಂದು ಸೊಸೈಟಿಗೆ ಸೊ ನನಗೂ ಅದು ಬೇಕಿತ್ತು ಆ್ಯಕ್ಚುಲಿ ಅದೊಂದು ಕ್ಯಾರೆಕ್ಟ್ರ್ ಮುಖಾಂತರ ನಾನೊಂದು ಸ್ಟೂಡೆಂಟ್ಸ್ಗಳಿಗೆ ಯೂತ್ಸ್ಗಳಿಗೆ ಆಮೇಲೆ ಇವರು ನನಗೆ ಅಪ್ರೋಚ್ ಮಾಡಿದಾಗ ನಿಮ್ಗೆ ಯೂತ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ನಿಮ್ಮನ್ನ ಫಾಲೋ ಮಾಡ್ತಾರೆ ನೀವು ಹೇಳೋದನ್ನು ಕೇಳ್ತಾರೆ ಅಂತೆಲ್ಲ ಇವರು ಒಂದಷ್ಟು ಪಾಸಿಟಿವ್ ಆಗಿ ನನಗೆಲ್ಲ ಹೇಳಿದಾಗ ಸೊ ನನಗೆ ಈ ಕ್ಯಾರೆಕ್ಟ್ರ್ ಮಾಡಲೇಬೇಕು ಅನ್ನೋದೊಂದು ತಲೆಗೆ ಬಂದು ಕೂತ್ಕೊಳ್ತು ಸೊ ಹಾಗಾಗಿ ಒಪ್ಕೊಂಡೆ ಆ್ಯಂಡ್ ಕತೆಯಲ್ಲೂ ಕೂಡ ಫಸ್ಟಿಗೆ ಏನು ಗೊತ್ತಾಗಲ್ಲ ನಿಮಗೆ ಏನು ನಡೀತಾ ಇದೆ ಈ ಕ್ಯಾರೆಕ್ಟರ್ ಜೊತೆ ಅಂತ ಸೊ ಕ್ಲೈಮ್ಯಾಕ್ಸಲ್ಲಿ ಒಂದು ಎಷ್ಟು ಸರ್ ಎಷ್ಟು ನಿಮಿಷ ಇದೆ ಸರ್ ನಮ್ಮದು ಫಿಫ್ಟೀನ್ ಮಿನಿಟ್ಸ್ ಲಾಸ್ಟ್ ಎಂಡಲ್ಲಿ ಎಂಡ್ ಪೋರ್ಷನಲ್ಲಿ ಕ್ಲೈಮ್ಯಾಕ್ಸ್ ನಮ್ಮ ಕೈಗೆ ತೆಗೆದು ಕೊಟ್ಬಿಟ್ಟಿದ್ದಾರೆ ನೀವೇ ಮಾಡಬೇಕು ಅದು ತುಂಬ ಕಷ್ಟಕರ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಎನಿ ಸಿನಿಮಾ ನೀವು ಇಪ್ಪ ಲಾಸ್ಟ್ ಇಪ್ಪತ್ತು ನಿಮಿಷ ಇದೆಯಲ್ಲ ಸಿನ್ಮಾದಲ್ಲಿ ಆ ಸಿನಿಮಾ ಗೆಲ್ಲೋಕು ಅದೇ ಕಾರಣ ಆಗುತ್ತೆ ಸಿನಿಮಾ ಸೋಲಕ್ಕೂ ಅದೇ ಕಾರಣ ಆಗುತ್ತೆ ಕೊನೆ ಇಪ್ಪತ್ತು ನಿಮಿಷ ಅದನ್ನು ತಗೊಂಬಂದು ದೊಡ್ಡ ಜವಾಬ್ದಾರಿ ನನ್ನ ತಲೆ ಮೇಲೆ ಒರೆಸ್ ಕೂರಿಸ್ಬಿಟ್ಟಿದ್ದಾರೆ ಇವಾಗ ಇಲ್ಲ ಜೊತೆಗೆ ಅರುಣ್ ನಾವು ತುಂಬ ಸರಿಸ ಮಾತಾಡ್ತಿದ್ವಿ ಸಿನಿಮಾ ಹೇಗಿರಬೇಕು ಗ್ರಾಫ್ ಅಂದರೆ ಸಿನಿಮಾ ಎರಡು ಗಂಟೆ ಸಿನಿಮಾ ಅಂತಂದಾಗ ಫಸ್ಟ್ ಹಾಫ್ ಆನ್ ಅವರು ವಿಷಯನ ಬಿಟ್ಟು ಕೊಡಬಾರ್ದು ಯಾಕಂದರೆ ಒಂದಷ್ಟು ಜನ ಲೇಟಾಗಿ ಬಂದು ಕೂರ್ತಿರ್ತಾರೆ ಈ ಪಾಯಿಂಟ್ ಹೇಳ್ಬಿಡ್ತೀನಿ ಸಾರ್ಗು ಹೇಳ್ಬಿಡ್ತೀನಿ ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ಕತೆ ಜೊತೆಗೆ ಗ್ಲಾಮರ್ನ ಗ್ರಾಮರ್ನ ಬ್ಲೆಂಡ್ ಮಾಡಿದ್ದೀನಿ ಪಾಯಿಂಟ್ ನಂಬರ್ ಏನಂದರೆ ಮೊದಲನೇದು ರೆಗ್ಯುಲರ್ ಹೀರೋ ಥರ ಯಾವುದೇ ಹೊಸ ಹೀರೋನ ಲಾಂಚ್ ಮಾಡಬಾರ್ದು ಒಂದು ಮನೆಗೆ ಮೇಜರ್ ಪಾಯಿಂಟ್ ಬಿಕಾಸ್ ಆಫ್ ವರ್ಕೌಟ್ ಆಗೋಲ್ಲ ಬಂದ ತಕ್ಷಣ ಎಲ್ಲರೂ ಏನು ಗೊತ್ತಾ ನಲವತ್ತೈವತ್ತು ಸಿನ್ಮಾ ಮಾಡಿರೋ ಹೀರೋಗಳಿಗೆ ಫಸ್ಟ್ ಸಿನಿಮಾನೇ ಕಂಪೇರ್ ಮಾಡ್ಕೊಂಬಿಡ್ತಾರೆ ಹೀರೋಗಳು ಡಜಂಟ್ ವರ್ಕ್ ಸೊ ಫಸ್ಟು ನಿಮಗೆ ಆಫ್ ಅನ್ ಅವರ್ ಹೇಳ್ಬಿಡ್ತೀನಿ ವಿತ್ ಇನ್ ಫಸ್ಟ್ ರೀಲ್ ಚಂದನ್ ಸರ್ ಬರೋದೇ ಇಲ್ಲ ಅದೊಂದು ಒಳ್ಳೆ ಕ್ಲಾರಿಟಿ ಜೊತೆಗೆ ಅಂದರೆ ಆ ಟೂ ಅವರ್ಸ್ ಸಿನಿಮಾನ ಹೇಗೆ ಬೈಫರ್ಕೇಟ್ ಮಾಡ್ತೀವಿ ಅಂತಂದರೆ ಫಸ್ಟ್ ಹಾಫ್ ಎನ್ ಅವರ್ ಏನೂ ವಿಷಯನ ಬಿಟ್ಕೊಡ್ದೇನೆ ಜನಗಳು ಬಂದು ಸೆಟ್ಲಾಗಲಿ ಅದ್ರ ಮಧ್ಯೆ ಒಂದಷ್ಟು ಎಂಜಾಯ್ ಮಾಡಲಿ ಸೆಕೆಂಡ್ ಹಾಫ್ ಎನ್ ಅವರು ಸಿನಿಮಾದ ಮೇನ್ ಥೀಮನ್ನು ಟಚ್ ಮಾಡ್ತೀವಿ ಅಷ್ಟೊತ್ತಿಗೆ ಇಂಟ್ರೋಲ್ ಬಿಡ್ತೀವಿ ಇಂಟ್ರೋಲ್ ನಂತರ ಸಿನಿಮಾದ ಮೇನ್ ಮೇನ್ ಎಲಿಮೆಂಟ್ಸ್ಗಳು ಅಂದರೆ ಅದು ಕಮರ್ಷಿಯಲಿನೂ ಅಪ್ ಅಪ್ಲಿಕೇಬಲ್ ಆಗಲಿ ಜನಗಳಿಗೆ ಸಿನಿಮಾದ ಗೆಲುವಿಗೂ ಕಾರಣ ಆಗಲಿ ಅಂತಾರೆ ಬಟ್ ವಿದ್ಯಾರ್ಥಿ ನಾನು ಕಂಟೆಂಟ್ ನೋಡಿದಾಗ ಯೂತ್ಸನ್ನ ಇಟ್ಕೊಂಡು ಅವರೆಲ್ಲರೂ ಅಂದರೆ ಅವರೆಲ್ಲರನ್ನು ನೀವು ಟ್ರೈನ್ ಮಾಡಿದಿರಿ ಅದೊಂದು ದೊಡ್ಡ ಪ್ಲಸ್ ಪಾಯಿಂಟು ಅಂದರೆ ಆಲ್ರೆಡಿ ಸೀರಿಯಲ್ ಮಾಡಿದಂಥವ್ರು ಸಿನಿಮಾ ಮಾಡಿದಂಥವ್ರು ಇಲ್ಲ ಅವ್ರನ್ನ ಟ್ರೈನ್ ಮಾಡಿ ಈ ಥರದ ಸಬ್ಜೆಕ್ಟನ್ನು ಜನಗಳ ಮುಂದೆ ತರುವಂಥದ್ದು ಒಂದು ಸಾಹಸ ಎರಡನೇದು ಚಂದನ್ ಶೆಟ್ಟಿ ಅವರು ಆಲ್ರೆಡಿ ಇಡೀ ಕರ್ನಾಟಕಕ್ಕೆಲ್ಲ ಆಲ್ಮೋಸ್ಟ್ ಭಾರತಕ್ಕೆ ಗೊತ್ತಿರುವಂಥ ಒಬ್ಬ ಒಬ್ಬ ರ್ಯಾಪರ್ ಒಂದು ಕಂಟೆಂಟನ್ನು ನಾವು ಪಿಚ್ ಮಾಡಬೇಕು ಅಂತಂದಾಗ ಒಂದಷ್ಟು ಚಾಲೆಂಜಸ್ ಬರ್ತವೆ ಅದು ಚಂದನ್ ಶೆಟ್ಟಿಯವರ ಪಾತ್ರಕ್ಕಾಗಿರ್ಬೋದು ಅಥವಾ ಬೇರೆ ಪಾತ್ರಕ್ಕಾಗಿರ್ಬೋದು ಇದನ್ನ ಹೇಗೆ ಕನ್ವಿನ್ಸ್ ಮಾಡಿದೆ ನೀವು ಅಂದರೆ ಸರ್ ಆ್ಯಕ್ಚುಲಿ ನನಗೆ ಅದು ತುಂಬ ಈಸಿ ಆಯ್ತು ಸರ್ ಆ್ಯಕ್ಚುಲಿ ಯೂಶ್ವಲಿ ನನಗೆ ಆ್ಯಕ್ಟಿಂಗ್ ಬರಬಾರ್ದು ನನಗೆ ತುಂಬ ಆ್ಯಕ್ಟಿಂಗ್ ಬಂದು ತುಂಬ ಬ್ರಿಲಿಯಂಟ್ ಅಂದರೆ ನಾನು ಟೆನ್ಷನ್ ಆಗಿಬಿಡ್ತೀನಿ ಸೊ ನನಗೇನದು ವೆರಿ ನಾ ನಾರ್ಮಲ್ ಆಗೋದೆ ಹೇಳ್ತೀನಿ ಅಷ್ಟೇ ನಾನು ಏನು ಅಂದ್ಕೊಂಡು ಒಂದು ಪ್ರಿಪೇರ್ ಆಗಿರ್ತೀನಿ ನಾನು ನನಗೆ ಎನಿಥಿಂಗ್ ನನಗೆ ಯಾರನ್ನು ಕೊಟ್ಟರು ಆ್ಯಕ್ಟ್ ಮಾಡ್ತಾರೆ ಇವತ್ತಿನವರೆಗೂ ನನಗೆ ಗುಡ್ ಆ್ಯಕ್ಟ್ರೂ ಬ್ಯಾಡ್ ಆ್ಯಕ್ಟರ್ ಅಂತ ನನಗೆ ಗೊತ್ತಿಲ್ಲ ಸರ್ ಸೂಪರ್ ಒಳ್ಳೆ ಪಾಯಿಂಟ್ ಓಕೆ ನನಗೆ ಗುಡ್ ಆ್ಯಕ್ಟ್ರ್ ಬ್ಯಾಡ್ ಆಕ್ಟರ್ ಗೊತ್ತೇ ಇಲ್ಲ ನನಗೆ ನನಗೆ ಎರಡೇ ಒಂದು ಎರಡೇ ಎನಿ ಆ್ಯಕ್ಟರ್ ಒಂದು ಕಮಿಟ್ಮೆಂಟು ಟೈಮಿಗೆ ಬರಬೇಕು ಇವೆರಡೇ ಪಾಯಿಂಟ್ ಅವನಿಗೆ ಆನಾಗ್ ಬರದೇ ಇದ್ರೂ ತೊಂದರೆ ಇಲ್ಲ ಸರ್ ಐ ಆಮ್ ವೆರಿ ಹ್ಯಾಪಿ ಆಮ ಮೊದಲನೇದು ಏನು ಅಂದರೆ ಮಾಡೋ ಇಂಟ್ರೆಸ್ಟ್ ಇರಬೇಕು ಇನ್ನೊಂದು ಹಸಿವ್ ಇರಬೇಕು ಅಂತ ಗೊತ್ತಾ ಆ್ಯಕ್ಟಿಂಗ್ ಹಂಗರ್ ಇದ್ರೆ ಅದು ವರ್ಕ್ ಮಾಡುತ್ತೆ ಅಂತ ನನ್ನ ಸೆನ್ಸ್ ಸರ್ ಅದು ಎಲ್ಲ ಕಡೆ ಸೂಪರ್ ಆಗೇ ಎಕ್ಸ್ಟ್ರಾಡಿನರಿಯಾಗಿ ವರ್ಕ್ ಆಗಿದೆ ಚಂದನ್ ಸರ್ ಒಂದು ವಾವ್ ಅದನ್ನ ನೀವು ನೋಡ್ತೀರಾ ಮೆಲಾಗಿ ನಾನು ಲಾಸ್ಟ್ ಟೈಮ್ ಚಂದನ್ ಜೊತೆ ಮಾತಾಡ್ಬೇಕು ರಂಜೀರು ಯುವರಾಜ್ ಭಟ್ರ ಮಾತನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅದು ಎಮ್ ಎಮ್ ಬಿ ಲಗಸಲ್ಲಿ ಅಂದರೆ ಕನ್ನಡದ ಪ್ರೇಕ್ಷಕ ಹೆಂಗೆ ಅಂದರೆ ಒಂದು ಅದ್ಭುತವಾದಂತಹ ಪ್ರಾಡಕ್ಟನ್ನು ಗೊತ್ತಾಗ್ದಂಗೆನೆ ಹಿಂಗೆ ಮಾಡಿ ಡಸ್ಟ್ಬಿನ್ಗೆ ಹಾಕಿಬಿಡ್ತಾನೆ ಹಾಕಿದ ತಕ್ಷಣ ಗುರು ಒಂದು ಒಳ್ಳೆ ಸಿನಿಮಾ ಮಿಸ್ ಮಾಡಿದೆ ಅಂತಾನೆ ಈ ಥರದ್ದು ಡಿಸ್ಕಷನ್ ಆಗಿತ್ತು ಅಂದರೆ ಜನರಲ್ ಆಗಿ ಇದನ್ನು ಸುಮ್ಮನೆ ರೀಕ್ಯಾಪ್ ಮಾಡ್ತೀನಿ ನಾನು ಅಂದರೆ ಸಿನಿಮಾ ಒಳ್ಳೆ ಸಿನಿಮಾ ಮಿಸ್ ಅಂತ ಫೀಲಿಂಗ್ ಆಮೇಲೆ ಬರುತ್ತೆ ಥಿಯೇಟ್ರಿಂದ ಹೋದ್ಮೇಲೆ ಅಂತ ಇದು ಜನ್ರಲ್ ಆಗಿ ಒಂದು ಅಪ್ಡೇಟ್ ಅಷ್ಟೇ ಅಂದರೆ ಸಿ ಏನು ಗೊತ್ತಾ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ನಮ್ಮನ್ನು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಇವಾಗ ಇರೋ ಅಂತ ನಮ್ಮ ಸೊಸೈಟಿಲಿ ಹೇಗೆ ಈ ಬಿಗ್ ಬಿಗ್ ಪ್ಲೇಯರ್ಸು ಲೈಕ್ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಮತ್ತು ಇವರೆಲ್ಲ ಜನನ ಒಂಥರ ಕ್ಯಾಕ್ಟಿವೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಡಿಕ್ಷನ್ ಮಾಡಿಬಿಟ್ಟಿದ್ದಾರೆ ಯಾವ ರೀತಿ ಇವಾಗ ಸ್ಮೋಕಿಂಗ್ ಅಡಿಕ್ಷನು ಡ್ರಿಂಕಿಂಗ್ ಅಡಿಕ್ಷನ್ ಅಂತ ಹೇಳ್ತಾರೆ ಹಾಗೆ ಸೋಷಿಯಲ್ ಮೀಡಿಯಾನು ಒಂದು ಅಡಿಕ್ಷನ್ ಅದನ್ನು ಯಾರು ತುಂಬ ಸೀರಿಯಸ್ ಆಗಿ ಅನ್ನೂ ಕನ್ಸಿಡರ್ ಮಾಡ್ತಾ ಇಲ್ಲ ಅದೆಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ಎಲ್ಲ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ ನಾವೆಲ್ಲ ಅದರೊಳಗಡೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಮ ಹಿಂದಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಎದ್ದೋಗಿ ಥಿಯೇಟ್ರಿಗೆ ಹೋಗಲೇಬೇಕಿತ್ತು ಬೇರೆ ಆಪ್ಷನ್ ಇರಲಿಲ್ಲ ಸೊ ಇವಾಗ ಬೇರೆ ಥರ ಆಗೋಗಿದೆ ಸೊ ಹಾಗಾಗಿ ಸಿನಿಮಾ ಇವಾಗ ಓಡೋದೇ ಮೌತ್ ಪಬ್ಲಿಸಿಟಿಯಿಂದ ಅದು ಬಿಟ್ಟು ಬೇರೆ ಇನ್ನು ಏನು ಆಗ್ತಾ ಆಗ್ತಾಯಿಲ್ಲ ನಾವು ಎಷ್ಟೇ ಪ್ರಮೋಷನ್ ಮಾಡ್ಬೋದು ಇನ್ನೊಂದು ಮಾಡ್ದು ಇನ್ನು ಮಾಡ್ಬೋದು ಮತ್ತು ಲಾಸ್ಟಿಗೆ ಪ್ರೇಕ್ಷಕರು ಒಂದು 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 ಗುಂಪಿನ ಪ್ರೇಕ್ಷಕರು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡೋರು ಇದ್ದೇ ಇರ್ತಾರೆ ಇವತ್ತಿಗೂ ಇದ್ದಾರೆ ಆ ಸಿನಿಮಾ ಇದ್ದಾರೆ ಸೊ ಅವರು ಸಿನಿಮಾ ನೋಡಾದ ಮೇಲೆ ಹೊರಗೆ ಮತ್ತೆ ಇನ್ನೊಂದಷ್ಟು ಜನಕ್ಕೆ ಹೇಳಿದಾಗ ಅದು ಹೇಳೋ ರೀತಿ ಹೆಂಗಿರಬೇಕು ಅಂತಂದರೆ ಮಗ ಸ ಒನ್ ಟೈಮ್ ನೋಡ್ಬೋದು ಕಣ ಅಂದ್ರೂ ಇಲ್ಲ ಏ ಸಕ್ಕತ್ತಾಗಿದೆ ಗುರು ಸಿನಿಮಾ ಹೋಗಿ ನೋಡು ಹಾಂ ಆ ಥರ ಬರಬೇಕು ಆ ಲೆವೆಲಿಗೆ ಬಂದು ಕೂತಿದೆ ದಿಸ್ ಇಸ್ ದ ಪ್ರಾಕ್ಟಿಕಾಲಿಟಿ ವಿಟ್ ವಿಚ್ ಈಸ್ ಹ್ಯಾಪ್ನಿಂಗ್ ಅಂಥದ್ರಲ್ಲಿ ನಮ್ಮ ಟೀಮವರು ಮೇನ್ ಆಗಿ ನಮ್ಮ ಡೈರೆಕ್ಟ್ರು ಪ್ರತಿ ನೀವು ಇಲ್ಲಿ ನೋಡ್ಬೋದು ಒಂದೊಂದು ಪೋಸ್ಟರ್ ಡಿಸೈನ್ ಆಗಿರ್ಬೋದು ಅವ್ರು ಮಾಡೋ ಕಂಟೆಂಟು ಟ್ರೈಲರು ಮಾಡೋದಾಗಿರ್ಬೋದು ಎಲ್ಲ ತುಂಬ ಟ್ಯಾಲೆಂಟ್ ಅವ್ರಿಗಿರೋ ಟ್ಯಾಲೆಂಟನ್ನೆಲ್ಲ ಯೂಸ್ ಮಾಡಿ ಟೈಮ್ ಪ್ರೊಡ್ಯೂಸರ್ ಅವರ ಒಂದು ಸಪೋರ್ಟಿಂದ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಸೊ ಇನ್ನು ಮಿಕ್ಕಿದೆಲ್ಲ ನಾವು ಜಾಸ್ತಿ ಏನು ಹೇಳ್ಕೊಳಕೋ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿಯಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನೇ ಒಂದು ಒಳ್ಳೆ ಸಿನ್ಮಾ ರೆಡಿಯಾಗಿದೆ ಅಡಿಕ್ಷನಿಂದ ಹೊರಗಡೆ ಬಂದು ಜನ ಸಹ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಆಮೇಲೆ ಇನ್ನೊಂದು ಪಾಯಿಂಟ್ ನಾ ಏನಂದರೆ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಚಂದನ್ ಸರ್ನ ನೀವು ಗ್ಲಾಮರ್ ಕಲರ್ಫುಲ್ಲಾಗೆ ಎಂಟರ್ಟೈನ್ ಆಗಿ ನೀವು ನೋಡಿರ್ತೀರ ಆಮೇಲೆ ಇನ್ನೊಂದು ಏನಂದರೆ ಅವ್ರಿಗೆ ಯೂಜ್ ಯೂಜ್ ಫ್ಯಾನ್ಸ್ ಇದ್ದಾರೆ ನನ್ನ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಟೀನೇಜ್ಗೆ ಡೈರೆಕ್ಟ್ ಕನೆಕ್ಟಿವಿಟಿ ಆಮೇಲೆ ಇನ್ನೊಂದು ಸಿನಿಮಾ ನೋಡೋದು ಯಾರು ಒಂದು ಮಾಸ್ ನೋಡಬೇಕು ಒಂದೊಂದು ಸ್ಟೂಡೆಂಟ್ಸ್ ನೋಡಬೇಕು ಸ್ಟೂಡೆಂಟ್ಸ್ ಒಂದು ಆಡಿಯನ್ಸು ಎಕ್ಸಾಕ್ಟ್ಲಿ ಇವರಿಗೆ ಸಿಕ್ಕಾಬಡೇ ಫ್ಯಾನ್ ಇದೆ ಹಾಗಾಗಿ ನನಗೆ ತುಂಬ ಕನೆಕ್ಷನ್ನು ಕನ್ವರ್ಷನ್ ಈಸಿ ಆಗುತ್ತೆ ಅಂತ ನನ್ನ ಭಾವನೆ ಡೆಫಿನೆಟ್ಲಿ ನೈನ್ಟೀಂತು ನಾನು ಈ ಕಣ್ಣಲ್ಲಿ ಸ್ಟೂಡೆಂಟ್ಸ್ನ ಥೇಟ್ರ್ ಮುಂದೆ ನೋಡ್ತೀನಿ ಅಂತ ಆಲ್ರೆಡಿ ನನಗೆ ಡ್ರೀಮ್ ಇದೆ ಫೀಲ್ ಮಾಡ್ತಿದ್ದೀನಿ ಆಮೇಲೆ ಇನ್ನೊಂದೇನೆಂದರೆ ಚಂದನ್ ಸಾರ್ ಯೂಶ ಏನಂದರೆ ಚಂದನ್ ಸರ್ ಹಿಂಗಿದ್ದಾರೆ ಅಂತ ಅಂದ್ಕೊಂಡು ಬಂದು ಅವ್ರು ಹಂಗೆ ನೋಡೋದಕ್ಕೂ ಅವ್ರು ಬಂದು ಅವ್ರದ್ದು ಇನ್ನೊಂದು ಶೇಡ್ ನೋಡೋದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ ಆ ಇನ್ನೊಂದು ಶೇಡನ್ನ ಇಡೀ ಸಿನಿಮಾದಲ್ಲಿ ಸಾರ್ ನೋಡೋಕ್ಕಾಗಲ್ಲ ಇಟ್ಸ್ ಪ್ರಾಮಿಸ್ ಆಮೇಲೆ ಇನ್ನೊಂದು ಹೇಳಿ ಮೊದಲನೇ ಸಿನಿಮಾದಲ್ಲಿ ಒಬ್ಬ ಹೀರೋಗೆ ಮೂರು ಶೇಡ್ ಆ ಥರದ್ದು ನಾರ್ಮಲಿ ತುಂಬ ನೈಂಟಿ ನೈನ್ ಪರ್ಸೆಂಟ್ ಅದು ಸಿಗಲ್ಲ ಇಲ್ಲಿ ಶೇಡ್ ಚೇಂಜ್ ಮಾಡಿದರೆ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ ಕ್ಯಾರೆಕ್ಟರ್ನು ಅಂದರೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ವೆಯ್ಟ್ ಆಗಿರ್ಬೋದು ಅಥವಾ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಎಲ್ಲದನ್ನೂ ಚೇಂಜ್ ಮಾಡ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ಏನಂದರೆ ಮೇಜರ್ಲಿ ಅವ್ರ ಪಾತ್ರ ನೋಡಬೇಕ್ರೆ ಇನ್ನೂ ಬೇಕಪ್ಪ ಅಷ್ಟೊತ್ತಿಗೆ ಮುಗ್ದೋಗ್ತಾ ಇರುತ್ತೆ ಹಿಂಗ್ ಹೋಗ್ತಿರುತ್ತೆ ಆಮೇಲೆ ನಿಮಗೆ ಏನು ಗೊತ್ತಾ ಹೈ ಕನೆಕ್ಟಿವಿಟಿ ಹಾರ್ಡ್ ಕನೆಕ್ಟಿವಿಟಿ ಬ್ರೈಟ್ ಕನೆಕ್ಟಿವಿಟಿ ಇರುತ್ತೆ ಹೈ ಕನೆಕ್ಟಿವಿಟಿಗೂ ಕನೆಕ್ಟ್ ಮಾಡ್ತೀನಿ ಹಾರ್ಟ್ ಕನೆಕ್ಟ್ಗೂ ಕನೆಕ್ಟ್ ಮಾಡ್ತೀನಿ ಬ್ರೈನ್ಗೂ ಕನೆಕ್ಟ್ ಮಾಡ್ತೀನಿ ಮೂರು ಕ್ಯಾರೆಕ್ಟರ್ನ ಫಸ್ಟ್ ಟೈಮ್ ಹೇಳ್ತಾ ಇದೀನಿ ಅವ್ರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಆ ಮೂರಕ್ಕೂ ಡಿವೈಡ್ ಮಾಡಿ ಬರ್ಕೊಂಡಿರುವಂತ ಐಡಿಯಾಲಜಿ ಚೆನ್ನಾಗಿದೆ ಕಣ್ಣು ಯಾಕೆಂದ್ರೆ ಆಮೇಲೆ ಇದಕ್ಕೂ ಮೀರಿ ಇನ್ನೊಂದಿದೆ ಸಬ್ ಕಾನ್ಷಿಯಸ್ ಕನೆಕ್ಟಿವಿಟಿ ಸಬ್ ಯಾವ ಸಿನ್ಮಾ ಕನೆಕ್ಟ್ ಆಗೋದೋ ದಟ್ ಈಸ್ ಮಾಸ್ಟರ್ ಪೀಸ್ ಅದು ಯಾರಿಗೂ ಗೊತ್ತಾಗಲ್ಲ ಅದು ಸಿನ್ಮಾ ನೋಡ್ಕೊಂಡು ಬಂದ ಮೇಲೆ ಗೊತ್ತಾಗುತ್ತೆ ಅಲ್ಲದ ಮುಂಚೆ ಗೊತ್ತಾಗಲ್ಲ ಇಲ್ಲ ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಾರೆ ದೊಡ್ಡ ದೊಡ್ಡ ಕೆಲವೊಂದು ಸಿನಿಮಾದ್ದು ನಾವು ಮುಂದುವರೆದ ಭಾಗ ಮಾಡ್ತೀವಿ ಸೀಕ್ವೆಲ್ ಮಾಡ್ತೀವಿ ಗುರು ದಯವಿಟ್ಟು ಟಚ್ ಮಾಡಕ್ ಹೋಗ್ಬೇಡ ಅದೆಲ್ಲ ಮಾಸ್ಟರ್ ಪೀಸ್ ಸಿನಿಮಾಗಳು ಆಮೇಲೆ ಸಿನಿಮಾ ಸೂಪರ್ ಡೂಪರ್ ಇವತ್ತು ಯಾವ್ದು ಹಿಟ್ ಆಗುತ್ತೆ ಅದೆಲ್ಲ ನಿಮಗೆ ಸಬ್ಕಾನ್ಷಿಯಸ್ಲಿ ಕನೆಕ್ಟ್ ಆದರೆ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅದರ್ವೈಸ್ ನೆವರ್ ಸೊ ನೀವು ಹಾಗೆ ಚಂದನ್ ಸರ್ನ ನೈನ್ಟೀನ್ತ್ ನೋಡ್ತೀರಾ ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಚೆನ್ನಾಗಿದೆ ಜೊತೆಗೆ ಈ ಮಾರ್ಕೆಟಿಂಗ್ ಅನ್ನೋದು ಸರ್ ನೀವು ಅಂದರೆ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಒಂದು ಅದ್ಭುತವಾದಂಥ ಪ್ರಾಡಕ್ಟನ್ನು ಎಷ್ಟು ಮಾರ್ಕೆಟಿಂಗ್ ಮಾಡಿದರೂ ಕೊನೆಗೆ ಸ್ಪೆಷಲಿ ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಗಿಲ್ಡ್ ಫೀಲ್ ಕಾಡ್ತಾ ಇರ್ತೆ ಗುಡಿ ಇನ್ನೂ ಇನ್ನೊಂದು ಚೂರನ್ನ ರೀಚ್ ಮಾಡಿಸ್ಬೋದಾಗಿತ್ತು ಅಂತ ಇದು ಏನಕ್ಕೆ ಕಾಡುತ್ತೆ ಒಬ್ಬ ಪ್ರತಿಯೊಬ್ಬ ನಿರ್ದೇಶಕನಿಗೆ ಡೈರೆಕ್ಟ್ರಿಗೆ ನಿಮ್ಮ ಪ್ರಕಾರ ಅದ್ಭುತವಾದ ಮಾಡಿರ್ತೀವಿ ಬಟ್ ಇನ್ನೂ ಏನೋ ಫೀಲ್ ಗುರು ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು ಅಂತ ಖಂಡಿತವಾಗ್ಲೂ ಪ್ರಮೋಷನ್ನು ಯಾವ ಲೆವೆಲಿಗೆ ಮಾಡ್ಬೋದು ಅಂತಂದರೆ ಆಲ್ ಓವರ್ ಇಂಡಿಯಾದವರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಮಾಡ್ಬೋದು ಬಟ್ ಅಷ್ಟೇ ಖರ್ಚು ಆಗುತ್ತೆ ಆಯಿತಾ ಅದಕ್ಕೆ ಒಂದು ಲಿಮಿಟೆಡ್ ಅಂತ ಒಂದು ಬಜೆಟ್ ಇರುತ್ತೆ ಪ್ರೊಡ್ಯೂಸರ್ ಅವರು ಅಂದ್ಕೊಂಡಿರ್ತಾರೆ ನಾವು ಇಷ್ಟೊಳಗಡೆ ನಾವು ಮಾಡಬೇಕು ಅಂತ ಕೆಲವರು ಅದನ್ನು ಮೀರಿ ಪ್ರಯತ್ನ ಪಟ್ಟಿರ್ತಾರೆ ಸೊ ಎಷ್ಟು ಪ್ರಯತ್ನ ಪಡ್ಬೋದು ಅವ್ರ ಅವರವರ ಒಂದು ಸ್ಕೇಲಿಗೆ ಅನುಗುಣವಾಗಿ ಅವರು ಅದಕ್ಕೆ ಬಜೆಟ್ ಹಾಕಿರ್ತಾರೆ ಸೊ ಹಾಗಾಗಿ ನಮ್ಮ ಸಿನಿಮಾಗೂ ಅಷ್ಟೇ ನಾವು ನಿಜ ಹೇಳಬೇಕು ಅಂದರೆ ಪ್ರಮೋಷನ್ ಎಮೋಷನ್ ಬಿಟ್ ಮಾಡ್ತಾ ಇದ್ದೀವಿ ಹೋಗೋದು ಕಡೆಯೆಲ್ಲ ನಾನೇ ಎಮೋಷನ್ ಏನಿದೆ ಈಗ ಒಂದು ಒಂದು ಡಿಗ್ನಿಟಿ ಅಂತಿರುತ್ತೆ ಎಲ್ರಿಗೊಂದು ಸಣ್ಣದು ನಾವು ಆ ಥರದ್ದು ಏನು ಯೋಚನೆ ಮಾಡಿದೆ ನಾನೇ ಹೋಗಿ ಆಟೋವೇ ಕಟ್ಟಿಸಿದೀನಿ ನಿನ್ನೆ ನೈಟ್ ಹನ್ನೆರಡು ಗಂಟೆ ತನಕಂದು ಹೋಟ್ಲಲ್ಲಿ ಹೋಗಿ ನಾನೇ ಸ್ಟಿಕ್ಕರ್ ಹಾಕಿದ್ದೀನಿ ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ಮೈ ಜಾಬ್ ನನ್ನ ಕೆಲಸ ಇದು ನನಗೆ ಅದು ಖುಷಿ ಕೊಡುತ್ತೆ ನಾನೇ ನಿನ್ನೆ ರಾತ್ರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಸಿನಿಮಾ ನಾನು ಅವ್ರಿಗೆ ಎಲ್ಲಿ ಹೇಳ್ತಿರೋದು ಸಿನ್ಮಾ ಇದಲ್ಲ ಮಾಡಿದ್ಮೇಲೂ ಆ ಪ್ರಾಡಕ್ಟ್ ಮುಟ್ಸೋದಿದೆ ಗೊತ್ತಾ ಸಣ್ಣ ಸಣ್ಣ ಹೋಟೆಲಲ್ಲೂ ಸರ್ ಇಲ್ಲೊಂದು ಸ್ಟ್ಯಾಂಡ್ ಇಡ್ಬೋದಾ ಇಲ್ಲೊಂದು ಪೋಸ್ಟ್ ಹಾಕ್ಬೋದಾ ಅಣ್ಣ ಎಲ್ಲಿ ಹೋಗ್ತಿದ್ದೀರಾ ನೈನ್ಟೀನ್ ಪಿಕ್ಚರ್ ರಿಲೀಸ್ ಆಗ್ತಿದೆ ನೋಡಿ ಪ್ರಮೋಟ್ ಹನ್ನೆರಡು ಗಂಟೆ ತನಕ ಕೆಲಸ ಮಾಡಿ ಮಾಡ್ತಿದ್ದೀವಿ ಬಿಕಾಸ್ ನನಗೆ ಸಿನಿಮಾ ಮೇಕಿಂಗ್ ಎಷ್ಟು ಎಂಜಾಯ್ಮೆಂಟ್ ಕೊಡ್ತಿದ್ದೀವಿ ಇದು ಅಷ್ಟು ಎಂಜಾಯ್ಮೆಂಟ್ ಅದನ್ನು ನಾನು ಯಾವ ಎಮೋಷನ್ ಇಲ್ಲದೆ ನನಗೆ ಖುಷಿ ಕೊಡ್ತಿದ್ದೆ ಆ ಜಾಬು ಅದನ್ನು ನಾನು ಮಾಡ್ತಿದ್ದೆ ಜೊತೆಗೆ ನಮ್ಮ ಡೇಟಿಗೆ ಇಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಅನ್ನೋದು ಒಂದು ಲೆಕ್ಕಾಚಾರ ಮೇಲಾಗಿ ನನ್ನ ಜೊತೆಗೆ ರಿಲೀಸ್ ಆಗುವಂಥ ಎಲ್ಲ ಸಿನಿಮಾಗಳು ಗೆಲ್ಲಿ ಚೆನ್ನಾಗಲಿ ಅನ್ನೋದು ಇನ್ನೊಂದು ಲೆಕ್ಕಾಚಾರ ಆ ಲೆಕ್ಕಾಚಾರ ನನಗೆ ನಿಮ್ಮಲ್ಲಿ ಕಾಣಿಸ್ತಿದೆ ಅಂದರೆ ಜುಲೈ ಹತ್ತೊಂಬತ್ತಕ್ಕೆ ನಮ್ಮ ಜೊತೆ ಸುಮಾರು ರಿಲೀಸ್ ಆಗ್ತದೆ ಬಟ್ ಎಲ್ಲರೂ ಎಲ್ಲ ಸಿನಿಮಾಗಳು ನೋಡಲಿ ಬಟ್ ಮೊದಲು ನಮ್ಮ ಸಿನಿಮಾ ನೋಡಲಿ ಇಲ್ಲ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ಒಂದು ಕೋರಿಕೆ ಆಕ್ಚುಲಿ ಅಭಿಮಾನಿಗಳಿಗೆ ಫ್ಯಾನ್ಸ್ಗಳಿಗೆ ವಿ ಎ ಪಿಗಳಿಗೆ ಸೆಲೆಬ್ರಿಟಿಗೆ ಒಡೆಯ ಸೊ ಕಸ್ಟಮರ್ಗೆ ಸಿನಿಮಾ ಏನಿದೆ ಒಂದು ಫ್ಲೋಟಿಂಗ್ ಕಟ್ಟಾಗಿದೆ ಅಂದರೆ ಯಾವಾಗಲೂ ಸಿನಿಮಾಗೆ ಫ್ಲೋಟಿಂಗ್ ಇರಬೇಕು ಅಂತ ಹೇಳ್ತೀವಿ ಫುಟ್ ಫಾಲಿಂಗ್ ಅಂತ ಹೇಳ್ತಾರೆ ರೆಗ್ಯುಲರ್ ರೆಗ್ಯುಲರಾಗೆ ನಡೀತಾ ಇದ್ದರೆ ರೆಗ್ಯುಲರಾಗಿ ಬರ್ತವೆ ಇವಾಗ ಡ್ರಾಪ್ ಆಗಿದೆ ಆರು ತಿಂಗಳಿಂದ ಡ್ರಾಪ್ ಆಗಿದೆ ಇವಾಗ ನಾನು ಹೇಳ್ತೇನೆ ನಾಟ್ ಓನ್ಲಿ ನನ್ನ ಸಿನಿಮಾ ಅಂತಲ್ಲ ಜನ್ರಲೈಸ್ ಆಗಿ ದೊಡ್ಡ ದೊಡ್ಡ ಹೀರೋಗಳು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಇಂಡಸ್ಟ್ರಿನ ಏನು ಗ್ರಿಪ್ಪಲ್ಲಿ ಇಡ್ಕೊಂಡಿರೋರು ಅಂಥವ್ರು ಸಣ್ಣ ಸಣ್ಣ ಸಿನಿಮಾಗಳನ್ನ ಗೆಲ್ಸಿದ್ರೆ ಫ್ಲೋಟಿಂಗ್ ಶುರು ಆಗುತ್ತೆ ಫ್ಲೋಟಿಂಗ್ ಶುರುವಾದಾಗ ದೊಡ್ಡ ಹೀರೋ ಬಂದಾಗ ಇನ್ನೂ ಜಾಸ್ತಿ ಫ್ಲೋಟ್ ಆಗುತ್ತೆ ಓಕೆ ಹಾಗಾಗಿ ಆಮೇಲೆ ಎಕ್ಸಾಂಪಲ್ ಇವಾಗ ನೂರು ನೂರು ಇಪ್ಪತ್ತೈದು ಸ್ಕ್ರೀನ್ಸ್ ಮುಚ್ಚಿದೆ ಏನಕ್ಕೆ ಸಿನಿಮಾಸ್ ಇಲ್ಲ ಅಂತ ಅವರೆಲ್ಲ ದೊಡ್ಡ ಸಿನಿಮಾಗೆ ವೆಯ್ಟ್ ಮಾಡ್ತಾರೆ ಬಟ್ ದೊಡ್ಡ ಸಿನಿಮಾ ಬಂದಾಗ ಇಲ್ಲಿ ಫ್ಲೋಟಿಂಗ್ ಆಗಿರುತ್ತೆ ಟಕ್ಕಂತ ಅವ್ರ ಸಿನಿಮಾಗೂ ಬರೋಲ್ಲ ಫ್ಲೋಟಿಂಗ್ ಇದ್ದರೆ ಈಗ ಸಣ್ಣ ಸಣ್ಣ ಸಿನ್ಮಾಗೆ ಐನೂರು ಜನ ಬಂದರೆ ಅವ್ರಿಗೆ ಸಾವಿರ ಜನ ಬರ್ತಾರೆ ಬಟ್ ನಿಮ್ಗೆ ಐನೂರು ಜನ ಉಳ್ಕೋಬೇಕು ಅಂದರೆ ನೀವು ಸಣ್ಣ ಸಣ್ಣ ಸಿನಿಮಾಗಳಿಗೆ ದೊಡ್ಡವರಾದವರು ಸಪೋರ್ಟ್ ಮಾಡಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅದು ಯಾವ ಇಂಡಸ್ಟ್ರಿ ಆಗಲಿ ಎನಿ ಮಾರ್ಕೆಟ್ ನಾಟ್ ಓನ್ಲಿ ಸಿನಿಮಾ ಎನಿ ಪ್ರಾಡಕ್ಟ್ ಎನಿ ಮಾರ್ಕೆಟ್ ಅದು ಸರ್ವೈವಲ್ ಆಗಲ್ಲ ಯಾಕೆಂದರೆ ನಿಮಗೆ ಒಂದು ಕೆರೆ ಇರುತ್ತೆ ಕೆರೆ ಒಂದು ಹೊಡೆದಾಗಿ ಇಟ್ಕಟ್ಟಿರ್ತೀವಿ ಅಲ್ಲಿ ಒಂದು ದೊಡ್ಡ ಗಿಡ ಇರುತ್ತೆ ಚಿಕ್ಕ ಚಿಕ್ಕ ಆಕ್ಚುಲಿ ಅಂತ ಹೇಳ್ತೀವಲ್ಲ ಬೆಳೆದಿರುತ್ತೆ ಏನಕ್ಕೆ ಅದನ್ನು ಅದನ್ನ ಮಾಡಿರುತ್ತೆ ಆ ಏರಿಯಾ ಹೋಲ್ಡ್ ಮಾಡಿರುತ್ತೆ ಹಂಗೆ ಸಣ್ಣ ಸಣ್ಣ ಸಿನಿಮಾಗಳು ಹೋಲ್ಡ್ ಮಾಡಿರುತ್ತೆ ಬರೀ ಅದೊಂದೇ ಗಿಡ ಇದ್ರೆ ಅದು ಮುಳುಗಿ ಬರೋ ಫೋರ್ಸಕ್ಕೆ ಅದು ಮುಚ್ಚಿ ಹೋಗುತ್ತೆ ಬಿದ್ದೋಗುತ್ತೆ ಹೊಡೆದೋಗುತ್ತೆ ಹಾಗಾಗಿ ಈ ಮುಖಾಂತರ ಏನು ಅಂತ ಹೇಳಿದ್ರೆ ನಾಟ್ ಓನ್ಲಿ ನನ್ನ ಸಿನಿಮಾ ಅಂತಲ್ಲ ನಾಟ್ ಓನ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಬರೋ ಮುಂದಿನ ಎಲ್ಲ ಸಿನಿಮಾಗಳಿಗೂ ಆ ಸ್ವಂತ ಈಗೋ ನನ್ನ ಸಿನಿಮಾ ಅವ್ರ ಸಿನಿಮಾ ಅಂತೆಲ್ಲ ಬಿಟ್ಟು ಎವ್ರಿ ಸಿನ್ಮಾಗೆ ಮೊದಲನೇದೇನು ಗೊತ್ತಾ ಸಿನ್ಮಾ ಅವ್ರವ್ರ ಸಿನ್ಮಾ ಮಾಡಿರೋ ಟೆಕ್ನಿಷಿಯನ್ಸ್ ಅವ್ರವ್ರ ಸಿನ್ಮಾದಲ್ಲಿ ಮಾಡಿರೋ ಆ್ಯಕ್ಟ್ರಸ್ಸು ಅವ್ರ ಸಿನ್ಮಾಗೆ ಪ್ರಾಮಾಣಿಕವಾಗಿ ಎಫರ್ಟ್ ಇವಾಗ ಅದು ಆಗ್ತಿಲ್ಲ ಆ ಹೆಲ್ತಿ ಪಾಸಿಟಿವ್ಸ್ನೆಸ್ ಇಲ್ಲ ಪಾಸಿಟಿವ್ಸ್ನೆಸ್ ಇಲ್ಲ ನನಗೆ ಯಾಕೆ ಸಿನಿಮಾ ಮಾಡಿದ್ದೀನಿ ಶೂಟಿಂಗ್ ಮುಗೀತು ಅದು ಮುಂದಕ್ಕೆ ವರ್ಕ್ ಆಗೋಲ್ಲ ಓಕೆ ಎಲ್ಲರೂ ಪ್ರಮೋಷನ್ ಮಾಡಬೇಕು ಎಲ್ಲರೂ ಸಿನಿಮಾ ಉಳಿಸ್ಕೊಳೋಕೆ ಟ್ರೈ ಮಾಡಬೇಕು ಎಲ್ಲರೂ ಪಾಸಿಟಿವ್ ವೈಬ್ಸ್ ಮಾಡಬೇಕು ಮತ್ತು ಬೇರೆಯವ್ರ ಸಿನ್ಮಾ ಯಾವುದೇ ನೋಡಿದ್ರೂ ಈ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಕಾಮೆಂಟ್ ಮಾಡಬೇಕು ಒಂದು ಆಡಿಯನ್ಸ್ ಕನ್ವರ್ಟ್ ಆದ್ರೂ ಥೇಟ್ರ್ಗಳು ಉಳ್ಕೊಳುತ್ತೆ ತೇ ಉಳ್ಕೊಂಡ್ರೆ ನೀವು ಊರು ಆದರೆ ಸಿನ್ಮಾ ಮಾಡೋಕ್ಕಾಗತ್ತೆ ನಾಳೆ ನೀವು ನಾಳೆ ತುಂಬನೇ ಮಾಡಿ ಬಟ್ ತೇಟ್ರ್ ಮುಚ್ಚೋದ್ರೆ ಯಾರಿಗೆ ಮಾಡ್ತಾರೆ ನೀವು ನೋ ಯೂಸ್ ಹಂಗಾಗಿ ನಾನು ರಿಕ್ವೆಸ್ಟ್ ಎಲ್ಲರಲ್ಲೂ ಪ್ರೇಕ್ಷಕರಲ್ಲೂ ಟೆಕ್ನಿಷಿಯನ್ಸಲ್ಲೂ ಆರ್ಟಿಸ್ಟಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ಲೀಸ್ ಎನಿ ಸಿನಿಮಾಸ್ ಎಲ್ಲ ಪಾಸಿಟಿವ್ ಆಗೇ ಪ್ರಮೋಟ್ ಮಾಡಿ ನಿಮ್ಗೆ ಆದಷ್ಟು ಒಳ್ಳೆ ಮಾತನ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಬರೀರಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಮುಖಾಂತರ